ನಂಜಗೆಟ್ಟೆ ಕಾಂಗ್ರೆಸ್ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿಗೆ ರಾಜೀನಾಮೆ ಕೊಡದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸರ್ಕಾರಕ್ಕೆ ಸರ್ಕಾರಕ್ಕೆ ಕೂಡ ಹಗರಣ ಮಾಡಿರುವ ಸಿದ್ದರಾಮಯ್ಯನಿಗೆ ದಲಿತರ ನುಂಗಿದ ಸಿದ್ದರಾಮಯ್ಯನಿಗೆ ನಿಭಾಯಿಸಿದ್ದಾರೆ
ಆದರೆ ಈ ಕಾಂಗ್ರೆಸ್ಸಿನ ಎಲ್ಲ ಮಂತ್ರಿ ಮಂಡಲ ಅವರು ತಮ್ಮ ಕೈಚೀಲಗಳ ಮುಖಾಂತರ ಎಲ್ಲ ಹಳ್ಳಿಗಳಲ್ಲಿ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನ ಬಂದ್ ಮಾಡ್ತೇವೆ, ನೀವು ಸ್ಟ್ರೈಕಿಗೆ ಬರ್ಬೇಕಂತ ಹೇಳಿ ಹೇಳಿ ಸ್ಟ್ರೈಕಿಗೆ ಎಲ್ಲ ಜನರನ್ನು ಕರ್ಕೊಂಬಂದು ಏನ್ ಇಡೀ ರಾಜ್ಯದಲ್ಲಿ ಅರಾಜಕತೆಯನ್ನ ಉಂಟು ಮಾಡ್ತಾ ಇದ್ದಾರೆ. ಇವತ್ತ ಕಾಂಗ್ರೆಸ್ಸಿನ ನಾಯಕರಿಗೆ ನಾನು ಈ ವೇದಿಕೆ ಮುಖಾಂತರ ಹೇಳ್ತೇನೆ, ಹಿಂದೆ ಯಡಿಯೂರಪ್ಪನ ಮೇಲೂ ಸಹಿತ ಇದೇ ಕೇಸ್ ಬಂದಾಗ ನೀವೆಲ್ಲರೂ ಏನ್ ಮಾತಾಡಿದ್ರಿ? ನಿಮ್ಮ ಮನೆ ದೇವರ ಹಾನಿ ಮಾಡಿ, ನಿಮ್ಮ ತಂದೆ ತಾಯಿಗಳ ಹಾನಿ ಮಾಡಿ ಆ ಕ್ಲಿಪ್ ನಿಮ್ ಕಡೆ ಇದ್ರು ತೆಗೆದ್ ನೋಡ್ರಿ, ಕ್ಲಿಪ್ ತೆಗೆದ್ ನೋಡ್ರಿ. ಇವ ಪೊಲೀಸ್ ಮಹಾನಿರ್ದೇಶಕರಾದಂತ ಅಲೋಕ್ ಮೋಹನ್ ರಲ್ಲಿ ನಾನು ಕಳ್ಕಳಿಯ ವಿನಂತಿಯನ್ನು ಮಾಡ್ತೇನೆ. ಸನ್ಮಾನ್ಯರೇ, ಯಾವ ಐವಾನ್ ಡಿಸಾಜ ಅವನ ಬಾಯಿಗೆ ಬಂದಂತೆ ಮಾತನಾಡಿದಾನ, ಅವನು ಮೊದಲ ಒಳಗೆ ಹಾಕ್ರಿ. ಅವನು ಅವನು ಎಂ ಎಲ್ ಸಿ ಅರ ಇರಲಿ ಏನಾರ ಇರಲಿ ಅವನು ಒಳಗೆ ಹಾಕ್ಬೇಕು ಅನ್ನೋದು. ಅಲ್ಲಿ ಬಾಂಗ್ಲಾದಲ್ಲಿ ನಡೆದ ರೀತಿ ಒಳಗೆ ಇಲ್ಲಿ ನಡೀತೈತೆ ಅಂತ ಹೇಳ್ತಾನ. ಹೊಟ್ಟಿಗೆ ಅನ್ನ ತಿಂತಾನೆ ಏನು ತಿಂತಾನೆ? ಮಾತಾಡೋಕ್ಕೂ ಒಂದು ಮಿತಿ ಇರಬೇಕು. ಇವತ್ತು ರಾಜ್ಯಪಾಲರ ತಮ್ಮ ಕರ್ತವ್ಯವನ್ನ ಮಾಡಿದ್ದಾರೆ, ಅದಕ್ಕೆ ಕಾನೂನು ಅದ, ಅದಕ್ಕೆ ಕೋರ್ಟ್ ಅದ, ಅದಕ್ಕೆ ವಕೀಲರಿದ್ದಾರೆ, ಕಾನೂನು ತಜ್ಞರಿದ್ದಾರೆ. ಏನು ರಾಜಭವನಕ್ಕೆ ನುಗ್ಗಿ ಏನು ಹೇಳೋಣ? ಇನ್ನ ರಾಜಭವನಕ್ಕೆ ನುಗ್ಗಿ ರಾಜ್ಯಪಾಲರನ್ನು ಓಡಿಸ್ಬೇಕನ್ನ ಮತ್ತು ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಏನು ಮಾಡಕತ್ತ? ಒಂದು ಮಿನಿಟ್ ಇಲ್ಲಿ ಹೆಚ್ಚು ನಿಂತರ ಆಗಲೇ ಅಷ್ಟರು ಇಲ್ಲಿಂದ ಬರ್ರಿ ಮುಂದಕ್ಕೆ ಬರ್ರಿ ರೋಡ್ ಬಂದಾಗತ್ತಂತ ನಮಗೆ ಹೇಳಿದ್ರಿ, ಅವನು ಮೊದಲು ಒಳಗೆ ಹಾಕ್ರಿ. ನಿಮ್ಮ ಯಾವ ಯಾವ ಯಾರು ಸಹಜ ಅವನು ಮೊದಲು ಒಳಗೆ ಹಾಕ್ಬೇಕು. ಅವನು ಒಳಗೆ ಹಾಕಿದ್ರೆ ನಮ್ಮ ಕುದಿ ಕಡಿಮೆ ಆಕತಿ ಅವ. ಆಮೇಲೆ ಜಮೀರ ಹೆಂಗೋ ಮಾಡ್ಯಾನ, ಕೋಟ್ಯಾಧಿ ಸಂಯೋಜಕ್ಕೆ ಸಾವಿರಾರು ಕೋಟಿ ಶ್ರೀಮಂತ ಆಗ್ಯಾನ, ಅವನು ಮಾತು ಹೆಂಗ ಎತ್ತಬೇಕತ್ತ ಮಾತಾಡ್ತಾನ? ಇವರೆಲ್ಲ ಸಿದ್ದರಾಮಯ್ಯನವ್ರನ್ನ ಒಲಸ್ಕೊಳಕ್ ಮಾತಾಡೋ ಮಾತಿವ, ಸಿದ್ದರಾಮಯ್ಯನವ್ರ ಕೃಪೆ ನಮ್ಮ ಮ್ಯಾಲೆ ಇರಲಿ ಅಂತ ಹೇಳಿ ಮಾತಾಡು. ಅದಕ್ಕೆ ಇವತ್ತು ರಾಜ್ಯಪಾಲರು ತಮ್ಮ ಕರ್ತವ್ಯ ತಾವು ಮಾಡ್ಯಾರ. ಯಾರು ಇನ್ನೊಬ್ಬ ಯಾರು ಕೃಷ್ಣ ಬೈರೇಗೌಡ, ಅವನು ಹಂಗೆ ಅವನು ಏನು ತನಗೆ ಹೆಂಗೆ ಬೇಕು ಹಂಗೆ ಮಾತಾಡ್ತಾನೆ. ನಿಮಗೆ ಯಾರು ಹಕ್ಕು ಕೊಟ್ಟಾರ ರಾಜ್ಯಪಾಲರ ಬಗ್ಗೆ ಮಾತಾಡಕ್ಕೆ? ಅವ್ರ ಕರ್ತವ್ಯ ಅವ್ರು ಮಾಡ್ಯಾರ. ನಿಮ್ಮಲ್ಲಿ ದಮ್ ಇದ್ರೆ, ನಿಮ್ಮಲ್ಲಿ ಸತ್ಯತೆ ಇದ್ರೆ ರಾಜೀನಾಮೆ ಕೊಡ್ರಿ, ರಾಜೀನಾಮೆ ಕೊಡ್ರಿ. ನಾ ನಿರಪರಾಧಿ, ನಂದು ಏನು ತಪ್ಪಿಲ್ಲ ಅಂತ ಸಾಧಿಸ್ರಿ. ಮರನೇ ದಿನ ಆ ಚೇರ್ ಮೇಲೆ ಕುಂದ್ರಿ, ನಾವೆಲ್ಲಿ ಬೇಡ ಅಂತೇವೆ, ನಮ್ದು ಏನೂ ತಕರಾರಿಲ್ಲ. ಮಳೆ ಬಂದ ಸಲುವಾಗಿ ಬಂದಿದ್ದಾರೆ. ನಾವು ಯಾರು ಯಾರು ದಾಂಧ್ಯ ಮಾಡಿಲ್ಲ ಸರ್, ಕಣಿವೆ ಮನವಲ್ಲಿ ಅಲ್ಲಿ ಕೊಡ್ತೀವಿ ಸರ್, ಶಾಂತಿ ರೀತಿ ಕೊಡ್ತೀವಿ. ಏನು ಮಾಡೋಣ, ಶಾಂತಿ ರೀತಿಯಿಂದ ಕೊಡ್ತೀವಿ, ಕೊಡ್ತೀವಿ ಬಿಡಿ ಸರ್, ಶಾಂತಿ ರೀತಿಯಿಂದ ಕೊಡ್ತೀವಿ. ಯಾರು ದಾಂಧ್ಯ ಮಾಡಿದ್ರು ನಾ ಚಾತು ನಾ ಚಾತು ಅವರು ಅಲ್ಲಿ ಬಂದು ಘೋಷಣೆ ಕೊಟ್ಟು ಎಲ್ಲ ಡಿಸ್ಟರ್ಬೆನ್ಸ್ ಆಗತ್ತೆ ಅಂತ ನಾವು ಇಲ್ಲೇ ಬಂದು ತಗೊಳತ್ತೀವಿ. ಹಾಂ, ನೀವು ಅಲ್ಲಿ ಬರ್ತೀರ ಅಂದ್ರೆ ಮೇಲೆ ಬಂದು ಕೊಡ್ರಿ, ಬಟ್ ಘೋಷಣೆ ಭಾರತ ಸರ್ಕಾರ ನವದೆಹಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರುತ್ತಿರುವ ರಾಜ್ಯ ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳುವುದು, ರಾಜ್ಯಪಾಲರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳ ವಿರುದ್ಧ ಮೂಡ ಹಗರ ತನಿಖೆಗೆ ಅವಳಿಗಳು ಕನ್ನಡ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಿಕೆ ಆಗಿರುತ್ತವೆ. ಸದರಿ ವೇಳೆಯಲ್ಲಿ ವಿಧಾನ ಪರಿಷತ್ನ ಸದಸ್ಯರು ಕಾಂಗ್ರೆಸ್ ನಾಯಕ ಐವಾನ್ ಡಿಸೋಜ ಅವರು ಈ ಕೆಳಗಿನ ಎಷ್ಟು ಒದ್ದಾಡ್ತೀವಿ ಮಾಡಿ ಸರಿ ತಪ್ಪಿ ಮುಗಿಸಿಲ್ಲ ಅಧಿಕಾರಿಗಳಿಗೆ.
ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರು ಈ ಹೋರಾಟವನ್ನು ಮಾಡಲಿಕ್ಕೆ ಇವತ್ತು ಕರೆಯನ್ನು ಕೊಟ್ಟಿದ್ದಾರೆ. ಇತ್ತೀಚಿನ ದಿನಮಾನಗಳಲ್ಲಿ ತಾವೆಲ್ಲ ಬೆಳಗಾವಿಯನ್ನು ನೋಡಿದಿರಿ. ಸನ್ಮಾನ್ಯ ಸಿದ್ದರಾಮಯ್ಯನವರು ಮುಡಾ ಹಗರಣದಲ್ಲಿ ಭಾಗಿಯಾಗಿದ್ದು ಅದಕ್ಕೆ ತನಿಖೆಯ ಆದೇಶವನ್ನು ಸನ್ಮಾನ್ಯ ರಾಜ್ಯಪಾಲರು ಕೊಟ್ಟಿದ್ದು ತಾವೆಲ್ಲ ಗಮನಿಸಬಹುದು. ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು, ತನಿಖೆಗೆ ಅವರು ಸಹಕರಿಸಬೇಕಂತ ನಾನು ಕೇಳ್ಕೊತೀನಿ. ಒಬ್ಬ ಮುಖ್ಯಮಂತ್ರಿಯಾಗಿ ಇವತ್ತು ಒಂದು ಮುಡಾ ಹಗರಣದಲ್ಲಿ ಭಾಗಿಯಾಗಿ ತನಿಖೆಗೆ ಒಳಪಡ್ತಾರೆ ಅಂದರೆ ನಾಚಿಕೆ ಹೇಳೋ ಸಂಗತಿ. ಹೀಗಾಗಿ ಅವರು ಕೂಡಲೇ ರಾಜೀನಾಮೆಯನ್ನು ಕೊಡಬೇಕು. ಮತ್ತು ನಿನ್ನೆ ನಡೆದಂಥ ಘಟನೆ ಇವತ್ತು ರಾಜ್ಯದಲ್ಲಿ ಒಂದು ದೇಶದ್ರೋಹಿ ಹೇಳಿಕೆಯನ್ನು ಕೊಟ್ಟಂಥ ಐವಾನ್ ಡಿಸೂಜಾ ಬಾಂಗ್ಲಾದೇಶ ರೀತಿಯಲ್ಲಿ ರಾಜ್ಯಪಾಲರ ಭವನಕ್ಕೆ ನಾವು ನುಗ್ಗುತ್ತೀವಿ ಅಂತೇಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದರೆ ಯಾವ ರೀತಿ ಕಾಂಗ್ರೆಸ್ನ ಮನಸ್ಥಿತಿ ಇದೆ, ಯಾವ ರೀತಿ ದೇಶದ್ರೋಹಿ ಮನಸ್ಥಿತಿ ಕಾಂಗ್ರೆಸ್ನವ್ರದ್ದಿದೆ ಅನ್ನೋದು ಗೊತ್ತಾಗುತ್ತೆ. ಹೀಗಾಗಿ ಕೂಡಲೇ ಇವತ್ತು ರಾಜ್ಯಾದ್ಯಂತ ನಾವು ಎಲ್ಲ ಪೊಲೀಸ್ ಠಾಣೆಗಳಲ್ಲಿ ಇವತ್ತು ಐವಾನ್ ಡಿಸೋಜ್ ವಿರುದ್ಧ FIR ದರ್ಜು ಮಾಡಿದ್ದೀವಿ. ಗದಗಿನಲ್ಲೂ ಸಹಿತ ನಾವು 2 FIR ನಾವು ದರ್ಜು ಮಾಡಿದ್ದೀವಿ. ಕೂಡಲೇ ಐವಾನ್ ಡಿಸೋಜ್ ಅವರನ್ನು ಬಂಧಿಸಬೇಕಂತ ಇವತ್ತು ನಮ್ಮ ಹೋರಾಟವನ್ನು ಮುಖಾಂತರ ನಾವು ಆಗ್ರಹಿಸಿದ್ದೀವಿ.